ಯು ಸಿ ಗೋಸ್ಕರ ರಿಜಿಸ್ಟ್ರೇಷನ್ ಆಯಿತು ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಲಿಂಕ್ ನ ಬೀಳಾಗಿದೆ ಸೊ ನೀವು ಕೆಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಅಲ್ಲಿ ಫಸ್ಟ್ ಲಿಂಕ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ನಿಮ್ಗೆ ಕೆಳಗಡೆ ಬಂದಾಗ ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ ಇದೆ ಸೊ ಅದರಲ್ಲಿ ಕೂಡ ನಿಮ್ಗೆ ಫಸ್ಟ್ ಲಿಂಕ್ ಕಾಣುತ್ತೆ ಅದು ಒಂಬತ್ತು ನವಂಬರ್ಗೆ ಬಂದಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೂಡ ಸೊ ಇದನ್ನು ಓದ್ಕೋಬಹುದು ಬೇಕಾದ್ರೆ ಒಂದು ವೇಳೆ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ಹೇಳಿ ಈ ಎಂಡಿಗೆ ಒಂದು ವಿಡಿಯೋದ ಲಿಂಕ್ ಕಾಣುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು ನಾನು ಸಿಇಟಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾದ್ರೆ ಅದರಲ್ಲಿ ಎಲ್ಲಾ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದೆ ಸೊ ಅದರಲ್ಲಿ ನಿಮಗೆ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಬಹುದು ಎಲ್ಲ ಪ್ರೊಸೆಸ್ ಸೇಮ್ ಇದೆ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕೆ ಯಾವ ಪ್ರೊಸೆಸ್ ಇತ್ತು ಅದೆಲ್ಲ ಪ್ರೊಸೆಸ್ ಸೇಮ್ ಇದೆ ಸೊ ನೀವು ಇದನ್ನ ಓದ್ಕೋಬಹುದು ಆನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ ಇಲ್ಲಿ ಮಾರ್ಕ್ ಮಾಡಬೇಕು ಆನಂತರ ಪ್ರೊಸಿಡ್ ಟು ಲಾಗಿನ್ ಅಂತ ಅದು ಅದನ್ನ ನಂತರ ನಮಗೆ ತರ ಒಂದು ಪೇಜ್ ಕಾಣುತ್ತೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ದು ಯೂಸರ್ ಐಡಿ ಮತ್ತೆ ಮತ್ತು ಪಾಸ್ವರ್ಡ್ ನ ಬಳಸಿದ್ರೆ ಅದೇ ಸೇಮ್ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ನ ಯೂಸ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸೊ ಒಂದು ವೇಳೆ ನಿಮಗೆ ಗೂಗಲ್ ಕ್ರೋಮಲ್ಲಿ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಮೊಜೆ ಫೈರ್ ಬ್ರೌಸರ್ ಬ್ರೌಸನ್ನು ಯೂಸ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತರ ಕೆಳಗಡೆ ಬಂದಾಗ ಇಲ್ಲಿ ಲಾಗಿನ್ ಡೀಟೇಲ್ನ ಕೇಳುತ್ತೆ ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ ಅನಂತರ ಕೆಳಗಡೆ ಕ್ಯಾಪ್ಚರ್ ಎಂಟರ್ನ ಕೇಳುತ್ತೆ ಸೊ ಅದೆಲ್ಲ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಅಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ ಸೊ ಆ ಒಂದೊಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು ಆದರೆ ಒಂದು ವಿಷಯ ನೆನಪಿಡಿ ಈಗಾಗಲೇ ಯಾರಾದ್ರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಿ ಮತ್ತೆ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಕೂಡ ಬಂದಿದೆ ಅಂತವರಿಗೆ ಮತ್ತೊಮ್ಮೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ನೆಸೆಸಿಟಿ ಇರಲ್ಲ ಈಗ ಯಾರಾದರೂ ನೀಟ್ ರಿಪೀಟರ್ಸ್ ಇದ್ರೆ ಮತ್ತೆ ಕೇವಲ ನೀಟ್ ರಿಜಿಸ್ಟ್ರೇಷನ್ ಗೋಸ್ಕರ ಅಷ್ಟೇ ಟ್ರೈ ಮಾಡ್ತಿದ್ರೆ ಅಂದ್ರೆ ಮೆಡಿಕಲ್ ಡೆಂಟಲ್ಗೋಸ್ಕರ ಅಷ್ಟೇ ಟ್ರೈ ಮಾಡ್ತಿದ್ರೆ ಈಗ ಹೊಸದಾಗಿ ಯಾರಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ ಅಂಥವ್ರು ಅಷ್ಟೇ ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಮತ್ತೆ ಕೆಲವು ಸಿ ಇ ಟಿ ರ್ಯಾಂಕ್ ಅನೌನ್ಸ್ ಆಗಿರಲಿಲ್ಲ ಸದೋಸ್ಕರ ಕೆಲವು ವಿದ್ಯಾರ್ಥಿ ಕೆಲವು ಸಿಇಿ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಅಂಥವ್ರು ಕೂಡ ಇವಾಗ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು ಸೊ ಇವಾಗ ಫಸ್ಟಿಗೆ ನೀವು ಎಲ್ಲ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದು ಆದ ನಂತರ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಸೊ ಮತ್ತೇನಾದರೂ ನಿಮಗೆ ಪ್ರಾಬ್ಲಮ್ ಫೇಸ್ ಆಗ್ತಿದ್ರೆ ದಯವಿಟ್ಟು ಎಗೆ ಮೇಲ್ ಮಾಡಕ್ಕೆ ಟ್ರೈ ಮಾಡಿ ಸೊ ಅದಕ್ಕೆ ತಕ್ಕಂತೆ ನಿಮಗೆ ಏನಾದರೂ ಸೊಲ್ಯೂಷನ್ ಸಿಕ್ಕರೆ ಸಿಗಬಹುದು ಸೊ ಈ ವಿಡಿಯೋದಲ್ಲಿ ಅಷ್ಟೇ ಈ ವಿಡಿಯೋದಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೋತೀವಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್